ಕೆಲಸ ಸಿಕ್ತೀಗ ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ ನನೀಗ ಯಾಕೆಂದ್ರೆ ತುಂಬಾ ಇಷ್ಟಪಡ್ತಾರೆ ನನ್ನವರು ನಾನು ಬಹಳ ಸಲ ನನ್ನನ್ನು ತುಂಬಾ ಜನ ಕೇಳಿದ್ರು ಸರ್ ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ಡ್ ಮ್ಯಾರೇಜ್ ಬೆಟ್ರ ಅಂತ ನಾನು ಹೇಳಿದೆ ಈ ಲವ್ ಮಾಡಿ ಮನೆ ತಪ್ಪಿಸಿ ಅರೇಂಜ್ ಆಗೋದು ತುಂಬಾ ಗಲಾಟೆಗಳಾಗುತ್ತೆ ಸ್ವಲ್ಪ ಪೇಷನ್ಸ್ ಆಗಿದ್ರೆ ಮನೆಯಲ್ಲಿ ಅರೇಂಜ್ ಮಾಡ್ತಾರೆ ಮತ್ತೆ ಲವ್ ಮಾಡ್ಬೋದಲ್ವಾ ಅಂತ ನನ್ನ ಲೈಫಲ್ಲಿ ಹೆಂಗೂ ಅರೇಂಜ್ ಮಾಡ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ಅದಕ್ಕೆ ಮುಂಚೆನೇ ಲವ್ ಮಾಡಿದೆ ಸೊ ನನಗೂ ಮನಸ್ಸಿಗೆ ಬಂದಿರೋ ಹುಡುಗಿ ಈಗ ನನ್ನ ಮನೆಗೆ ಬಂದಿದ್ದಾಳೆ ನನ್ನ ಶ್ರೀಮತಿ ನಯನ ಅಂತ ಅವಳ ಹೆಸರು ಹೇಳಬೇಕು ಹೇಳಿ ಕಳಿಸಿದಾಳೆ ನನ್ನ ಹೆಸರು ಹೇಳಲೇಬೇಕು ಇಲ್ಲಾಂದ್ರೆ ಬಹಳ ಕಷ್ಟ ನನಗೆ ನನ್ನ ತಾಯಿನ ನನ್ನ ಹೆಂಡತಿನ ಸ್ಮರಿಸ್ತೀನಿ ನನಗೆ ಮಾತಾಡೋಕೆ ಹೇಳ್ಕೊಟ್ರೋ ನನ್ನ ತಾಯಿ ಸೈಲೆಂಟ್ ಆಗಿ ಹೇಳ್ಕೊಟ್ರೋ ನನ್ನ ಹೆಂಡತಿ ನನ್ನನ್ನು ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನನ್ನ ಹೆಂಡತಿ ಕಂಟ್ರೋಲ್ ಮಾಡ್ತಾಳೆ ಸೊ ಪ್ರೀತಿ ವಿಚಾರದಲ್ಲಿ ಅದೊಂದು ಪವಿತ್ರವಾದದ್ದು ನಾನು ಹೇಳ್ತಾ ಇರ್ತೀನಿ ಪ್ರಾಮಾಣಿಕ ಪ್ರೀತಿ ಅಂದ್ರೆ ಏನು ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಪ್ರೀತಿಸ್ಬೇಕು ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ ವಾಟ್ ಈಸ್ ಟ್ರೂ ಲವ್ ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ ಇಟ್ಸ್ ಅ ಟ್ರೂ ಲವ್ ನಾವೆಲ್ಲರೂ ನಮ್ಮ ಲೈಫಲ್ಲಿ ಇವತ್ತು ಜೀವನದಲ್ಲಿ ಸಕ್ಸಸ್ ಆಗಿರೋ ಪ್ರತಿಯೊಬ್ಬರು ಅವ್ರು ಗೆದ್ದಾಗ ರೋಲ್ ಮಾಡೆಲ್ಸ್ ತರ ಕಾಣಿಸಿದ್ರು ಅವ್ರ ಲವ್ ವಿಚಾರದಲ್ಲಿ ಎಲ್ಲರೂ ರೋಲ್ ಆಗಿರ್ತಾರೆ ಲೈಫಲ್ಲಿ ಗ್ಯಾರಂಟಿ ಸೋತಿರ್ತಾರೆ ಗೆದ್ದಿರ್ತಾರೆ ಇಷ್ಟಪಟ್ಟವರು ಇಷ್ಟಪಟ್ಟು ಹುಡುಗಿ ಬಿಟ್ಟೋದಾಗ ಮನಸ್ಸಿಗೆ ಬಂದು ಇನ್ನೇನು ಮನೆಗೆ ಬಂದ್ಲು ಅಂದಾಗ ಹುಡುಗಿ ಇನ್ನೊಂದು ಮನೆಗೆ ಹೊರಟೋದಾಗ ಜನರಾಗಿ ಎಲ್ರಿಗೂ ಫೀಲಿಂಗ್ಸ್ ಇರುತ್ತೆ ಅಂದರೆ ಒಂದು ಏಜಲ್ಲಿ ಅದನ್ನು ಇನ್ಫ್ಯಾಚುಯೇಷನ್ ಅಂತಾರೋ ಕ್ರಶ್ ಅಂತಾರೋ ಪ್ರೀತಿ ಅಂತಾರೋ ಲವ್ ಸ್ಟೋರೀಸು ನಮ್ಗೆ ಕನೆಕ್ಟ್ ಆಗೋದೆ ಆ ವಿಚಾರಕ್ಕೆ ಇದು ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಅಂಜನ್ ಬ್ರದರ್ ಅವರು ಅವ್ರ ಟೀಮ್ ಮಾಡಿದ್ದಾರೆ ಈ ಸಿನಿಮಾನ ಕನ್ನಡಿಗರು ಆರಾಧಿಸಬೇಕು ಆಶೀರ್ವದಿಸಬೇಕು ಈ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿಭೆ ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೊಂದು ಇತಿಹಾಸ ಇದೆ ನಾವು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತೀವಿ 22 ರಿಂದ ಟಿಕೆಟ್ ತಂದು MLA ಆಗೋದು ಒಂದು ಚಿಕ್ಕಬಳ್ಳಾಪುರ ಹುಡುಗನಿಗೆ ಮಾತ್ರನೇ ಸಾಧ್ಯ ಇದೆ ಒಂದು ಬ್ಲಾಕ್ ಬಸ್ಟರ್ ಇಟ್ಟು ನಾನು ಬಹಳ ಸಲ ಹೇಳ್ತಿರ್ತೀನಿ ಬೆಂಗಳೂರನ್ನು ಮಹಾನಗರಕ್ಕೆ ಕನಸು ಕಟ್ಕೊಂಡು ಬಂದಾಗ ಇಲ್ಲಿ ಫುಟ್ಪಾತಲ್ಲಿ 10 ರೂಪಾಯಿಗೆ ಚಿತ್ರಾನ್ನನೂ ಸಿಗುತ್ತೆ 1,000 ರೂಪಾಯಿಗೆ ತಾಜ್ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಬಿರಿಯಾನಿನೂ ಸಿಗುತ್ತೆ 1,000 ಜನ ಬೆಂಗಳೂರಿಗೆ ಕನಸು ಕಟ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಹಿಡಿದು ಯಶವಂತಪುರದಲ್ಲಿ ಹಿಡಿದು ಏನೋ ಅದು ಸಾಧಿಸ್ತೀವಿ ಅಂತ ಬಂದು 1,000 ಜನ ಅದೇ ಮೆಜೆಸ್ಟಿಕ್ಕಿಂದ ಬಸ್ ಹತ್ತು ವಾಪಸ್ ಹೋಗ್ತಾರೆ ಆದರೆ ನಮ್ಮಂಥ ಹುಡುಗರು ಅಂಜನ್ ಅಂತ ಹುಡುಗರು ಈಗ ನಮ್ಮಂಥವರೆಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಮೆಜೆಸ್ಟಿಕ್ಕಿಂದ ಒಂದು ರೈಟ್ ಟರ್ನ್ ತೊಗೊಂಡ್ರೆ ವಿಧಾನಸೌಧ ಇದೆ ಅನ್ನೋದನ್ನು ಕಂಡಿಡ್ಕೊಂತೀವಿ ಅದಕ್ಕೆ ತ್ಯಾಗ ಇತ್ತು ಕಣ್ಣೀರಿತ್ತು ಏಕಾಂತ ಇತ್ತು ಒಂಟಿತನ ಇತ್ತು ಫ್ಯಾಮಿಲಿ ಜೊತೆ ಕಳಿಬೇಕಾಗಿರೋ ಅದ್ಭುತವಾದ ಟೈಮ್ನ ಸ್ಯಾಕ್ರಿಫೈಸ್ ಇತ್ತು ಒಂದು ಗೆಲುವನ್ನ ಪಡೆಯೋದಕ್ಕೆ ತುಂಬ ಸ್ಯಾಕ್ರಿಫೈಸ್ ಇರುತ್ತೆ ನಾನು ಬಹಳ ಸಲ ಹೇಳ್ತಿರ್ತೀನಿ ಜೀವನದಲ್ಲಿ ಏನೂ ಸಾಧಿಸ್ಬೇಕು ಬಹಳಷ್ಟು ಜನ ಹುಡುಗರು ನಾನು ಹೇಳ್ತಾ ಇರ್ತೀನಿ ಸೋಲು ಅಂದ್ರೆ ಬರೀ ಜೀವನದಲ್ಲಿ ಇರಲ್ಲ ಮನೆಯಲ್ಲಿ ಕಷ್ಟ ಇರುತ್ತೆ ಕಣ್ಣೀರಿರುತ್ತೆ ಬಡತನ ಇರುತ್ತೆ ಏನೋ ಸಾಧಿಸ್ಬೇಕು ಅಂತ ಹೊರಟಾಗ ಮನಸ್ಸಿಗೆ ಹುಡುಗಿ ಬಂದು ಕೂತ್ಕೊಂತಾಳೆ ಅವಳನ್ನ ಮರೆತು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಈ ಜನರೇಷನ್ಗೆ ಅಷ್ಟು ಸುಲಭ ಅಲ್ಲ ನಾನು ಸಾಚ ಅಂತ ಬಿಲ್ಡಪ್ ಮಾಡ್ತೀನಿ ಬಹಳ ಫ್ರಸ್ಟ್ರೇಟ್ ಅದಕ್ಕಿದೆಯಾ ಗುರು ಏನ್ ಮಾಡೋಕ್ಕಾಗಲ್ಲ ಅದೇ ಜೀವನ ಅಂದ್ರೆ ಅಷ್ಟು ಈ ಜನರೇಷನ್ಗೆ ನಾನು ಹೇಳೋದು ಇಟ್ಸ್ ನಾಟ್ ಸೋ ಈಸಿ ನಾನು ಈ ವೇದಿಕೆಯಲ್ಲಿ ಸಾಚ ಅಂತ ಖಂಡಿತವಾಗೂ ಮಾತಾಡ್ತಿಲ್ಲ ಈ ಫೇಸ್ನ ದಾಟೋದೇ ತುಂಬ ದೊಡ್ಡ ಚಾಲೆಂಜ್ ಒಬ್ಬ ಹುಡುಗನಿಗಾಗಲಿ ಹುಡುಗಿಗಾಗಲಿ ಒಂದು ಏಜಿಗೆ ಬಂದಿದ ತಕ್ಷಣ ಒಬ್ಬರ ಮನಸ್ಸಿಗೆ ಹಾಕ್ಕೊತೀವಿ ಅವರೇ ಪ್ರಪಂಚ ಅನ್ಕೊತೀವಿ ಅವಳನ್ನ ಮದುವೆ ಆದರೆ ಅಥವಾ ಅವನ ಮದುವೆ ಆದರೆ ಏನು ಬೇಕಾದರೂ ಸಾಧಿಸ್ತೀವಿ ಅನ್ಕೊತೀವಿ ಬಟ್ ಆದರೆ ನಾನು ನಮ್ಮ ಮೊನ್ನೆ ಮೋಟಿವೇಶನ್ ಕ್ಲಾಸಲ್ಲಿ ಹೇಳ್ತಿದ್ದೆ ಜೀವನದಲ್ಲಿ ಕೆರಿಯರ್ ತುಂಬ ದೊಡ್ಡದು ನೀನು ಐಶ್ವರ್ಯ ರೈನ ಮದುವೆ ಆದರೂ 6 ತಿಂಗಳಿಗೆ ಅವಳು ಬೇಜಾರಾಗ್ತಾಳಪ್ಪ ಅಂತ ನೀನು ಕೊಹ್ಲಿನ ಮದುವೆ ಆದರೂ ಅವನು 6 ತಿಂಗಳಿಗೆ ಬೇಜಾರಾಗ್ತಾನೆ ಐ ಆಮ್ ಸ್ಪೀಕಿಂಗ್ ರಿಯಾಲಿಟಿ ನಾನು ಈ ಜನರೇಷನ್ ಒಂದು ಮೆಸೇಜ್ ಕೊಡೋ ಏನಾಗುತ್ತೆ ಪ್ರೀತಿಯಲ್ಲಿದ್ದಾಗ ನಮ್ಮ ಕಲ್ಪನೆಗಳು ವಾಸ್ತವಕ್ಕೆ ಬಂದಾಗ ಆವಾಗ ಏನಾಗುತ್ತೆ ಲವಲ್ಲಿದ್ದಾಗ ಯಾವಾಗಲೂ ತಿಂಗಳಿಗೆ ಒಂದು ಮೀಟು ಒಂದು ಲಾಂಗ್ ಡ್ರೈವ್ ಸಾಲ ಮಾಡಿ ಒಂದು ಡೈರಿ ಮಿಲ್ಕ್ ಗಿಫ್ಟು ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟು ಇವೆಲ್ಲ ಬಹಳ ಸಖತ್ತಾಗಿರುತ್ತೆ ಈ ಫೇಸ್ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ
ನನಗೆ ಲವ್ ಅಂದ್ರೆ ಇಷ್ಟನೇ ಇಲ್ಲಪ್ಪ ಅನ್ನೋರೇ ಜಾಸ್ತಿ ಲವ್ ಮಾಡೋದು. ಜನರಲ್ ಆಗಿ ನಾವೆಲ್ಲೋ ಈ ಡಿಸ್ಟರ್ಬೆನ್ಸ್ಗೆ ಒಳಪಟ್ಟಿರ್ತೀವಿ. ನಾನು ಬಹಳ ಸಲ ಜನರೇಷನ್ಗೆ ಹೇಳೋದು ಇಷ್ಟೇ, ಇಂಥ ಮೂವೀಸು ನೋಡಬೇಕು, ಅಲ್ಲೊಂದು ಲೈಫ್ ಲೆಸನ್ ಕಲಿತೀವಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ, ಕೆರಿಯರ್ನ ರೂಪಿಸ್ಕೊಂಡು ಅವಳನ್ನು ಮನೆವರೆಗೂ ಕರ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸಾವಿರ ಅಡ್ಡ ಬರುತ್ತೆ ಪ್ರಾಮಾಣಿಕ ಪ್ರೀತಿಯಲ್ಲಿ. ಕ್ಯಾಸ್ಟ್ ಅಡ್ಡ ಬರುತ್ತೆ, ದುಡ್ಡು ಅಡ್ಡ ಬರುತ್ತೆ, ಸ್ಟೇಟಸ್ ಅಡ್ಡ ಬರುತ್ತೆ. ನಾನು ಹೇಳ್ತಾ ಇರ್ತೀನಿ, ಇಂಡಿಯಾದಲ್ಲಿ ಲವ್ ಅಷ್ಟು ಸುಲಭ ಅಲ್ಲ. ಇಲ್ಲಿ ಹುಡುಗ ಹುಡುಗಿನ ಒಪ್ಕೋಬೇಕು, ಹುಡುಗಿ ಹುಡುಗನ ಒಪ್ಕೋಬೇಕು. ಇವರಿಬ್ಬರು ಒಪ್ಕೊಂಡ್ರೆ ಮದುವೆ ಆಗಲ್ಲ. ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಒಪ್ಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಒಪ್ಬೇಕು, ಮತ್ತೆ ಅವ್ರ ಅಪ್ಪ ಅಮ್ಮ ಇವ್ರನ್ನ, ಇವ್ರ ಅಪ್ಪ ಅಮ್ಮ ಅವ್ರನ್ನ, ಅವ್ರ ನೆಂಟ್ರನ್ನ ಇವ್ರ, ಇವ್ರ ನೆಂಟ್ ಇವರೆಲ್ಲರೂ ಇಷ್ಟಪಡೋರ್ಗೂ ಹುಡುಗ ಹುಡುಗಿ ಇಷ್ಟಪಟ್ಟರೆ ಮದುವೆ ಆಗುತ್ತೆ. ಮೋಸ್ಟ್ಲಿ ಇದಾಗಲ್ಲ. ಇಷ್ಟು ಸುದೀರ್ಘವಾದ ಪ್ರೋಸೆಸ್ ನಮ್ಮಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಆಗಬೇಕು ಅಂದರೆ. ಬಟ್ ಆದರೂ ನಾನು ಹೇಳ್ತಾ ಇರ್ತೀನಿ, ಸರ್ ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಜಾಸ್ತಿನಾ ಅರೇಂಜ್ ಮ್ಯಾರೇಜಸ್ ಜಾಸ್ತಿ? ನಾನು ಹೇಳಿದೆ ಅರೇಂಜ್ ಮ್ಯಾರೇಜ್ ಯಾವ ನಂಬಿಕೆ ಅಂತ ಹೇಳ್ತಿದ್ರು. ಅದಕ್ಕೆ ಧೈರ್ಯವಾಗಿ ಜನ ಚೌಲ್ಟ್ರಿಗಳು ಕಟ್ತಾ ಇರೋದಿಲ್ಲ, ಅದಕ್ಕೆ ಧೈರ್ಯವಾಗಿ ಚೌಲ್ಟ್ರಿಗಳು ಕಟ್ತಾ ಇರೋದು. ಬಟ್ ಆದರೂ ನಮ್ಮೂರಿನ ಪ್ರತಿಭೆಗಳು ಗೆಲ್ಲಬೇಕು, ಈ ಸಿನಿಮಾನ ಕನ್ನಡಿಗರು ಪ್ರೀತಿಸಬೇಕು. ದಯವಿಟ್ಟು ಒಂದ್ಸಲ ಥಿಯೇಟರ್ಗೆ ಬಂದು ನೋಡಿ, ಹೊಸ ಪ್ರತಿಭೆಗಳು ಏನೋ ಮಾಡಬೇಕು ಅಂತ ಬಂದಿರ್ತಾರೆ. ನೀವು ತಗೊಳ್ಳೋ ಒಂದು ಟಿಕೆಟ್ ನಮ್ಮ ಅಂಜನ್ ಹುಡುಗನ ಸೂಪರ್ ಸ್ಟಾರ್ ಮಾಡ್ಬೋದು, ನಮ್ಮೂರಿನ ಹುಡುಗಿಯನ್ನು, ನಮ್ಮ ಕುಟುಂಬದ ಹುಡುಗಿಯನ್ನು ಸ್ಟಾರ್ ಮಾಡ್ಬೋದು, ನಮ್ಮ ಕುಟುಂಬದ ಹುಡುಗನ್ನ ಸ್ಟಾರ್ ಮಾಡ್ಬೋದು. ನಿಮ್ಮ ಸಹಕಾರ ಬೇಕು. ಏನೋ ಮಾಡಬೇಕು ಅಂತ ಬಂದಾಗ ನನಗೀಗಲೂ ಎಲೆಕ್ಷನ್ನು ನಾನು ಪಾಠ ಮಾಡಿಕೊಂಡಿದ್ದೆ. ಎಳವಳ್ಳಿ ರಮೇಶ್ ಅನ್ನೋರಿಗೆ ಟಿಕೆಟ್ ಫೈನಲ್ ಆಗಿತ್ತು, ಅವ್ರ ಟಿಕೆಟ್ ಫೈನಲ್ ಆಗಿತ್ತು, ಡೆಲ್ಲಿವರೆಗೂ ಅವ್ರ ನೇಮ್ ಹೊರಟೋಗಿತ್ತು, ಅವರೇ ಕ್ಯಾಂಡಿಡೇಟ್ ಈ ಸಲ. ನಾನು ಕೂತ್ಕೊಂಡು ಒಂದ್ಸಲ ನನ್ನ ಈ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರನ್ನ ನಿಮ್ಮನ್ನು ಸ್ಮರಿಸ್ತೀನಣ್ಣ, ಆಗಲೇ ನೀವು ಕಣ್ಣೀರಾಗ್ತಿದ್ದಾಗ ನಾನು ಭಾವುಕನಾದೆ. ಟಿಕೆಟ್ ಫೈನಲ್ ಆಗಿತ್ತು, ಇವ್ರು ಕರ್ಕೊಂಡು ಹೋಗಿ ಕೂರಿಸಿದ್ರು ಅಲ್ಲಿ ನನಗೆ. ನಮ್ಮ ಅಲ್ಲಿ ಕೂತ್ಕೊಂಡಾಗ ಮೊಯ್ಲಿ ಸಾಹೇಬ್ ಒಂದು ಮಾತು ಕೇಳಿದ್ರು, ರಮೇಶ್ ನಿಮ್ಮ ಹೆಸರಿದೆ ಈ ಹುಡುಗನ ಕೊಡೋದ ಅಂತ. ಅವ್ರು ಅವ್ರ ಕಣ್ಣೀರು ಹಾಕಿ ನಿನ್ನ ಗೆಲ್ತಿಯ ಹೋಗು ಅಂತ ಅವ್ರ ಹೆಸರು ತೆಗೆಸಿ ಹೈಕಮಾಂಡಲ್ಲಿ ಕೊನೆ ಮೂಮೆಂಟ ನನ್ನ ಹೆಸರು ಸೇರಿಸಿ. ಇದು ನಂಬಿರೋದು ಅವ್ರು ಬಂದ್ವಿ ಇಬ್ರು ಓಡಾಡಿದ್ವಿ. ಈ ಕುಟುಂಬದ ಬಗ್ಗೆ ಇದು ನನ್ನ ಕುಟುಂಬದ ಸಿನಿಮಾ, ನನ್ನ ತಮ್ಮನ ಸಿನಿಮಾ. ನಮ್ಮ ಜನಾರ್ದನಣ್ಣ, ನಮ್ಮ ಹೇಮಕ್ಕ ಅವರು, ನಮ್ಮ ಎಲ್ಲರೂ, ನಮ್ಮ ತಂಡ ಈ ಸಿನಿಮಾ ಗೆಲ್ಲಬೇಕು. ಇನ್ನೊಂದು 5 ನಿಮಿಷ ಕೆಲವು ವಿಚಾರಗಳನ್ನ ನಾನು ಮಾತಾಡ್ಬಿಟ್ಟು ಹೇಳ್ತೀನಿ.